ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ಆರೋಗ್ಯಕರವಾದ ಸಮ್ಮರ್ ಸ್ಪೆಷಲ್ ರಾಗಿ ಹಾಲು ಮಾಡೋದನ್ನ ತೋರಿಸ್ಕೊಡ್ತೀನಿ. ಅದು ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ಆರೋಗ್ಯಕರ ರಾಗಿ ಹಾಲಿಗೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಕಪ್ಪು ರಾಗಿನ ತೊಳೆದು ಒಂದು 5-6 ಸರಿ ರಾತ್ರಿಡಿ ನೆನೆ ಇಟ್ಕೊಂಡಿದ್ದೀನಿ. 1/2 ಕಪ್ ಬೆಲ್ಲ ಬೇಕು. ರುಬ್ಬಿಕೊಳ್ಳಕ್ಕೆ ನೀರು ಬೇಕು. 1 ಕಪ್ ಹಸಿ ಕಾಯಿ ತುರಿ ಬೇಕು. 1/5 ಏಲಕ್ಕಿ ತೊಗೊಂಡಿದ್ದೀನಿ. 1 ಸಣ್ಣ ತುಂಡು ಜಾಕಾಯಿ ತೊಗೊಂಡಿದ್ದೀನಿ. 1/15 ಬಾದಾಮಿ, 4 ಗೋಡಂಬಿ ತೊಗೊಂಡಿದ್ದೀನಿ. ಚಿಟಿಕೆ ಉಪ್ಪು ಬೇಕು. ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ರಾಗಿನ ಈ ರೀತಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಜಾಲಿಸ್ಕೋಬೇಕು. ಕಲ್ಲಿದ್ರೆ ಬಂದ್ಬಿಡುತ್ತೆ ಈ ಥರ ಮಾಡಿದ್ರೆ. ಜಾಲಿಸ್ಕೊಂಡಾದ್ಮೇಲೆ ರುಬ್ಬೋದನ್ನ ತೋರಿಸ್ಕೊಡ್ತೀನಿ. ಈಗ ಜಾಲಿಸ್ಕೊಂಡಿರೋ ರಾಗಿನ ಮಿಕ್ಸರ್ ಜಾರಿಗೆ ರುಬ್ಬಕ್ಕೆ ಹಾಕ್ಕೊಡೋಣ. ನೋಡಿ, ರಾಗಿ ಜೊತೆಗೆ 1/5 ಏಲಕ್ಕಿ ಚೂರು ಜಾಕಾಯಿ ಹಾಕ್ಕೊಂಡಿದ್ದೀನಿ. 1 ಸಣ್ಣ ಕಪ್ಪು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 1/15 ಬಾದಾಮಿ, 4 ಗೋಡಂಬಿ ಹಾಕಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇವನ್ನೆಲ್ಲನೂ ಚೆನ್ನಾಗಿ ನುಣ್ಣಗೆ ರುಬ್ಕೋ ಬಂದ್ಬಿಡೋಣ ಸ್ವಲ್ಪ ನೀರು ಸೇರಿಸ್ಕೊಂಡು. ನೋಡಿ, ಈಗ 1-2 ನಿಮಿಷ ರುಬ್ಕೋ ಬಂದಿದ್ದೀನಿ ರಾಗಿನ. ಈಗ ಅದ್ರ ಜೊತೆಗೆ ಬೆಲ್ಲ ಸೇರಿಸ್ಕೊಂಡೋಣ. ಚಿಟಿಕೆ ಉಪ್ಪು ಹಾಕ್ಕೊಬಿಡೋಣ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ 1-5 ನಿಮಿಷ ನುಣ್ಣಗೆ ರುಬ್ಕೋ ಬರ್ತೀನಿ. ನೋಡಿ, ಈಗ ಒಂದ್ಸಾರಿ ಮಿಕ್ಸಿ ಜಾರ್ಗೆ ರಾಗಿ, ಕಾಯಿ, ಬೆಲ್ಲ, ಏಲಕ್ಕಿ ಎಲ್ಲ ಹಾಕಿ ರುಬ್ಕೋ ಬಂದಿರೋದು ರೆಡಿ ಇದೆ. ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನು ಸೋಸ್ಕೊಬಿಡೋಣ. ತಣ್ಣಗಿರೋ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸೋಸ್ಕೊಳ್ಳಿ. ಯಾಕಂದರೆ ಮಲೆನಾಡು ಮತ್ತು ಉಡುಪಿ ಕುಂದಾಪುರದ ಕಡೆಗೆ ಮಡಿಕೆ ಒಳಗೆ ಇದನ್ನು ಸೋಸಿ ಇಟ್ಬಿಡ್ತಾರೆ. ಕುಡಿಯೋದಕ್ಕೆ ತುಂಬ ತಣ್ಣಗೆ ಚೆನ್ನಾಗಿರುತ್ತೆ. ಇಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಇಲ್ಲ ಆಗಿಂದಾಗೆ ಕುಡಿಬೇಕು ಅಂದರೆ ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಸೋಸ್ಕೊಳ್ಳಿ. ನೋಡಿ, ಈಗ ಮೊದಲನೇ ಸಾರಿ ರಾಗಿ ರುಬ್ಬಿದ್ದು ಹಾಲು ತೆಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಾರಿ ಇದನ್ನು ಮಿಕ್ಸರ್ಗೆ ಹಾಕಿ ಮತ್ತೆ ನೀರು ಬೆರೆಸ್ಕೊಂಡು ಇನ್ನೊಂದು ಸಾರಿ ನುಣ್ಣಗೆ ರುಬ್ಬಿಕೊಡ್ತೀನಿ. 2-3 ಸಾರಿ ಇದೇ ರೀತಿ ನೀರು ಹಾಕಿ ಬೆರೆಸ್ಕೊಂಡು ನುಣ್ಣಗೆ ರುಬ್ಬಿ ಸೋಸ್ಕೋಬೇಕು. ನೋಡಿ, ಇದು 3ನೇ ಸಾರಿ ನಾನು ರುಬ್ಬಿ ಬಂದಿರೋದು ರಾಗಿ ಹಾಲನ್ನ. ಈಗ ಕೊನೆಯದಾಗಿ ಹಾಲು ತೆಕ್ಕೊಂಡಿರೋ ಪಾತ್ರೆಗೆ ಇದನ್ನು ಸೋಸ್ಕೊಬಿಡೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು 3ನೇ ಸಾರಿ ಹಾಲು ತೆಗಿತಾರದಾಗಿ ರುಬ್ಬಿ. ನೋಡಿ, ಇದು ರಾಗಿ 3ನೇ ಸಾರಿ ರುಬ್ಬಿ ತೆಗೆದಿರೋ ಹಾಲು. ಕೊನೆಯದಾಗಿ ಇದನ್ನು ಸೋಸ್ಕೊಬಿಡ್ತೀನಿ ಹಿಂದೆ. ಇನ್ನು ಮತ್ತೆ ರುಬ್ಬೋದು ಬೇಡ. ನೋಡಿ, ಕೊನೆಯದಾಗಿ ರುಬ್ಬಿ ಹಾಲು ತೆಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆರಟ ಬಂದಿದೆ ರಾಗಿದು. ಇದಿನ್ನು ಯೂಸ್ ಬರೋದಿಲ್ಲ, ಕಸಕ್ಕೆ ಹಾಕೋಬಿಡಿ. ಈಗ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಈಗ ಆರೋಗ್ಯಕರವಾದ ರಾಗಿ ಹಾಲು ರೆಡಿ ಆಯಿತು. ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸರ್ವಿಂಗ್ ಲೋಟಕ್ಕೆ ಕೊಟ್ಕೊಬಿಡೋಣ, ಸರ್ವಿಂಗ್ ಗ್ಲಾಸ್ಗೆ. ಇದು ತುಂಬ ಆರೋಗ್ಯಕರವಾಗಿರುತ್ತೆ. ಇದು ಮಲೆನಾಡಲ್ಲಿ ಮತ್ತು ಮಂಗಳೂರು ಕಡೆ ಎಲ್ಲ ಡೈಲಿ ಬೇಸಿಗೆ ಟೈಮ್ನಲ್ಲಿ ಮಾಡ್ತಾರೆ. ತುಂಬ ಆರೋಗ್ಯಕರವಾದಿದು. ನೋಡಿದ್ರಲ್ಲ, ಸುಲಭವಾಗಿ ಆರೋಗ್ಯಕರವಾದ ರಾಗಿ ಹಾಲು ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಶನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.